ಸಾರ್ವಜನಿಕ ಆಸ್ತಿ ಹಾಳು ಮಾಡಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ನಾರಾಯಣಪುರ ಬಲದಂಡೆಯ ಕಾಲುವೆಯ ವ್ಯಾಪ್ತಿಯಲ್ಲಿ ಕಾನೂನು ಬಾಹಿರವಾಗಿ ಪ್ರವೇಶ ಮಾಡಿ ಮುಖ್ಯ ಕಾಲುವೆ ವಿತರಣಾ ಕಾಲುವೆ ಬಗ್ಗೆ ಹಾಗೂ ಉಪಕಾಲುವೆಗಳನ್ನು ಧ್ವಂಸಗೊಳಿಸಿ ಸಾರ್ವಜನಿಕರ ಆಸ್ತಿಯನ್ನು ಹಾಳು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಆರ್ ಮಾನಸಯ್ಯ ಮಾತನಾಡಿ ಒತ್ತಾಯ ಮಾಡಿದರು ನಾವು ಅತ್ಯಂತ ಪ್ರೀತಿಯಿಂದ ಭಾಗವಹಿಸಿದ್ದಕ್ಕೆ ಸರ್ಕಾರದ ಜಲಶಕ್ತಿ ಸಚಿವರು ಬಸವಸಾಗರ ಜಲಾಶಯಕ್ಕೆ ಭೇಟಿ ಕೊಡ್ತಾರೆ ಯಾವುದಾದರೂ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಬಹುದು ಅಥವಾ ಯಾವುದಾದರೂ ನಿರ್ಧಾರವನ್ನು ಹೇಳಬಹುದು ಆ ಸಂದರ್ಭದಲ್ಲಿ ನಮ್ಮ ಪಾತ್ರನ ನಾವು ನಿಮ್ಮ ಪಾತ್ರವನ್ನು ನೀವು ಮಾಡಲಿಕ್ಕೆ ಒಂದು ಸುಸಂದರ್ಭ ನಿಮಗೆ ಇತ್ತು ಅಂತ ಹೇಳಿ ನಾವು ಅಂದಿದ್ದೀವಿ ಅದು ಆಗಲೇ ಇಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಟೀಕೆ ಬಂದಿತ್ತು ರಾಯಚೂರು ಜಿಲ್ಲಾಡಳಿತ ಯಾದಗಿರಿ ಜಿಲ್ಲಾಡಳಿತ ಸಚಿವರ ಆಗಮನಕ್ಕಾಗಿ ಎಲ್ಲ ಸಿದ್ಧತೆಯನ್ನೂ ಮಾಡ್ತೀನಿ ಬೆಳಗಿನವರೆಗೆ ಎಂಟೂವರೆ ಹಠಾತ್ ಆಗಿ ಸನ್ಮಾನ್ಯ ಸಚಿವರ ಜಲಾಶಯ ಭೇಟಿ ಕಾರ್ಯಕ್ರಮ ರದ್ದಾಗಿದೆ ಅದಕ್ಕೆ ಕಾರಣ ಏನೇ ಹೇಳ್ಬೋದು ಜಲಾಶಯಕ್ಕೆ ಭೇಟಿ ಕೊಡಲಿಕ್ಕೆ ಅವರು ಬರ್ತಾ ಇದ್ರು ಆ ಕಾರಣ ಬೇರೆ ಆದರೆ ಅಂಥದ್ದೊಂದು ಮಹತ್ವದ ಭೇಟಿಯ ಪ್ರವಾಸ ಬಹಳ ಸಮೀಪಕ್ಕೆ ಬಂತು ಕೆಲವೇ ಕೆಲವು ನಿಮಿಷಗಳಲ್ಲಿ ರದ್ದಾದಕ್ಕೆ ರದ್ದೇನಾಯಿತು ಅದರಿಂದಿರುವ ಕಾರಣ ಬಹಳ ಕುತೂಹಲಕಾರಿ ಆಗ್ತು ಅಂತೇಳಿ ನಮ್ಮ ಅನುಮಾನ ಬಿಜೆಪಿ ಅವರಲ್ಲಿ ಅವರ ಕರೆಯ ಮೇರೆಗೆ ಮತ್ತು ಕೇಂದ್ರ ಸರ್ಕಾರದ ಜಲಶಕ್ತಿ ಇಲಾಖೆಯ ತೀರ್ಮಾನದ ಮೇರೆಗೆ ಜಲಾಶಯಕ್ಕೆ ಭೇಟಿ ನೀಡಲು ಮತ್ತೆ ವರ್ಲ್ಡ್ ಬ್ಯಾಂಕ್ ಪ್ರೋಗ್ರಾಮ್ ನಾವು ಟ್ರೇಸ್ ಔಟ್ ಮಾಡಿ ಐಎಂಗಳು ಕೆಲಸ ಮಾಡಬೇಕಿಲ್ಲ ಇದು ಒಂದು ದುರಂತವೇ ಆದರೆ ಇಲ್ಲಿ ಸಂಸದರು ಸಣ್ಣ ಹೆಟ್ಟಿನಲ್ಲಿ ಪ್ರಸ್ತುತಿನಲ್ಲಿ ಅದರ ಸುತ್ತಮುತ್ತ ಯಾರೆಲ್ಲ ಏನೇನೇ ಹೇಳಿದ್ರು ಎಂ ಪಿ ಅವರು ಕರ್ಕೊಂಡು ಬರ್ತಾ ಇದ್ದಾರೆ 2700 ಕೋಟಿ ಹಣ ಕೊಡಿಸಿದ್ರು ಕಾಮಗಾರಿಗಳು ತನಿಖೆ ಸಲಹೆ ಬರ್ತಾರೆ ಅದೊಂದು ಸಣ್ಣ ಪ್ರಶ್ನೆ ಕೂಡ ರಾಯಚೂರಿನಲ್ಲಿ ರಿಲೀಸ್ ಆಗಿತ್ತು ಪ್ರಪಂಚ ಬ್ಯಾಂಕಿನ ನಿರ್ದೇಶನದ ಮೇರೆಗೆ ಕೇಂದ್ರ ಜಲಶಕ್ತಿ ಸಚಿವರು ಭೇಟಿ ಕೊಡ್ತಾ ಇರೋದು ಅನ್ನೋದು ಖಚಿತ ಕಾರ್ಯಕ್ರಮ ಅದನ್ನೂ ಕ್ಯಾನ್ಸಲ್ ಮಾಡಿಸೋದ್ರಲ್ಲಿ ಇಲ್ಲಿನ ಶಕ್ತಿಗಳು ಯಶಸ್ವಿ ಆದವು ಯಾಕಂದ್ರೆ ಜಲಾಶಯಕ್ಕೆ ಭೇಟಿ ಕೊಟ್ಟರೆ ಜಲಾಶಯ ಕಡೆಗೆ ಇಂಥದ್ದೊಂದು ಮೂಟಿಗೆ ನೀವು ಅವಕಾಶವನ್ನು ಕೊಟ್ಟ್ರಿ ಮತ್ತೊಂದು ಕಡೆಗೆ ವಿತೌಟ್ ವರ್ಕ್ ಆಡ್ ಬಸವರಾಜ್ ಹುನೂರು ಎಸ್ 9 ಟಿವಿ ಲಿಂಗಸಿಗೂರು